ಎಲ್ಲರಿಗೂ ನಮಸ್ಕಾರ. ನಾನು ರಾಘವೇಂದ್ರ. ನಾನು ಈ ದಿನ ನಿಮಗೆ ಭಾರತದ ಮಣ್ಣುಗಳ ಬಗ್ಗೆ ಪರಿಚಯ ಮಾಡಿಕೊಡಲಿದ್ದೇನೆ. ಮಣ್ಣು ಒಂದು ನೈಸರ್ಗಿಕ ಸಂಪನ್ಮೂಲವಾಗಿದ್ದು ಭಾರತವು ವಿವಿಧ ಬಗೆಯ ಮಣ್ಣುಗಳನ್ನು ಒಳಗೊಂಡಿದೆ. ಇದಕ್ಕೆ ಮುಖ್ಯ ಕಾರಣಗಳೆಂದರೆ ಅವುಗಳು ಉತ್ಪತ್ತಿಯಾಗಿರುವ ಮೂಲ ಶಿಲೆಗಳು ಮತ್ತು ವಾಯುಗುಣಗಳ ವ್ಯತ್ಯಾಸವೇ ಆಗಿದೆ. ಭಾರತದಲ್ಲಿ ಕಂಡುಬರುವ ಮಣ್ಣನ್ನು 6 ಪ್ರಮುಖ ವಿಧಗಳಾಗಿ ವಿಂಗಡಿಸಲಾಗಿದ್ದು ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೆಂಪು ಮಣ್ಣು. ಕೆಂಪು ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಹೆಚ್ಚಾಗಿರುವುದರಿಂದ ಈ ಮಣ್ಣು ಕೆಂಪು ಬಣ್ಣವನ್ನು ಹೊಂದಿದೆ. ಇದರಲ್ಲಿ ಕಡಿಮೆ ಪ್ರಮಾಣದ ಸಾರಜನಕ ಮತ್ತು ಜೈವಿಕಾಂಶವಿದೆ. ವೈಜ್ಞಾನಿಕ ಮತ್ತು ನೀರಾವರಿ ಬೇಸಾಯ ಬಳಸಿಕೊಂಡು ಹೆಚ್ಚಿನ ಫಲವತ್ತತೆಯನ್ನು ಈ ಮಣ್ಣಿನಲ್ಲಿ ಪಡೆಯಬಹುದಾಗಿದೆ. ಈ ಮಣ್ಣು ಭಾರತದಲ್ಲಿ ಒಳನಾಡು ಭಾಗಗಳಲ್ಲಿ ಕಾಣಬರುತ್ತದೆ. ಮುಖ್ಯವಾಗಿ ಕೇರಳ, ತಮಿಳುನಾಡು, ದಕ್ಷಿಣ ಕರ್ನಾಟಕ, ಆಂಧ್ರಪ್ರದೇಶ, ಒರಿಸ್ಸಾ ಮತ್ತು ಮಧ್ಯಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕಪ್ಪು ಮಣ್ಣು. ಈ ಮಣ್ಣು ಹೆಚ್ಚಿನ ಪ್ರಮಾಣದ ಜೈವಿಕಾಂಶ ಮತ್ತು ಖನಿಜಗಳನ್ನು ಒಳಗೊಂಡಿದ್ದು ಈ ಮಣ್ಣನ್ನು ರೀಗರ್ ಎಂತಲೂ ಕರೆಯುತ್ತಾರೆ. ಈ ಮಣ್ಣು ಜ್ವಾಲಾಮುಖಿ ಜನಿತ ಬಸಾಲ್ಟ್ ಶಿಲೆಗಳಿಂದ ರಚನೆಯಾಗಿದ್ದು ಹೆಚ್ಚಿನ ಪ್ರಮಾಣದ ಕಬ್ಬಿಣ ಮತ್ತು ಮೆಗ್ನೀಷಿಯಂಗಳನ್ನು ಒಳಗೊಂಡಿದೆ. ಈ ಮಣ್ಣು ಜೇಡಿ ಅಂಶವನ್ನು ಹೆಚ್ಚಾಗಿ ಒಳಗೊಂಡಿದ್ದು ಹತ್ತಿ ಮತ್ತು ಕಬ್ಬು ಬೆಳೆಗೆ ಹೆಚ್ಚು ಸೂಕ್ತವಾಗಿದೆ. ಕಪ್ಪು ಮಣ್ಣು ಭಾರತದಲ್ಲಿ ಹೆಚ್ಚಾಗಿ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ಹರಿಯಾಣದ ಕೆಲವು ಭಾಗಗಳಲ್ಲಿ ಕಾಣಬಹುದಾಗಿದೆ. ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು ಪರ್ವತಗಳಿಂದ ಹರಿದು ಬರುವ ನದಿಗಳು ಹೊತ್ತು ತಂದ ಸಂಚಯನದಿಂದ ರಚಿತವಾಗಿದೆ. ಇದು ಸೂಕ್ಷ್ಮ ಜೇಡಿ ಕಣಗಳನ್ನು ಒಳಗೊಂಡಿದ್ದು ಹೆಚ್ಚಿನ ಪ್ರಮಾಣದ ಜೈವಿಕಾಂಶವನ್ನು ಒಳಗೊಂಡಿದೆ ಹಾಗೂ ಈ ಮಣ್ಣಿನಲ್ಲಿ ಗೋಧಿ, ಭತ್ತ ಮತ್ತು ಕಬ್ಬು ಬೆಳೆಗಳನ್ನು ಹೆಚ್ಚು ಫಲವತ್ತತೆಯನ್ನು ಪಡೆಯಬಹುದಾಗಿದೆ. ಮೆಕ್ಕಲು ಮಣ್ಣು ಭಾರತದಲ್ಲಿ ಉತ್ತರ ಪ್ರದೇಶದ ಗಂಗಾ ನದಿ ಬಯಲು, ಹರಿಯಾಣ, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಕರಾವಳಿ ತೀರಗಳಲ್ಲಿ ಹೆಚ್ಚಾಗಿ ಕಾಣಬಹುದಾಗಿದೆ. ಮರುಭೂಮಿ ಮಣ್ಣು. ಈ ಮಣ್ಣು ದಪ್ಪ ಕಣಗಳಿಂದ ಕೂಡಿದ ಮರಳಿನಿಂದ ರಚನೆಯಾಗಿದ್ದು ಇದು ಹೆಚ್ಚಿನ ಪ್ರಮಾಣದ ಲವಣಾಂಶವನ್ನು ಒಳಗೊಂಡಿದೆ. ಇದು ಭಾರತದಲ್ಲಿ ಮುಖ್ಯವಾಗಿ ರಾಜಸ್ಥಾನದ ಥಾರ್ ಮರುಭೂಮಿ ಹಾಗೂ ಅದಕ್ಕೆ ಹೊಂದಿಕೊಂಡಂತಹ ಕೆಲವು ಭಾಗಗಳಲ್ಲಿ ಕಾಣಬಹುದಾಗಿದೆ. ಪರ್ವತ ಮಣ್ಣು. ಪರ್ವತ ಮಣ್ಣು ಮಣ್ಣುಗಳಲ್ಲೇ ತುಂಬ ಫಲವತ್ತಾದಂಥ ಒಂದು ಮಣ್ಣಾಗಿದ್ದು ಇದು ಪರ್ವತಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣ ಜೈವಿಕಾಂಶವಿದ್ದು ಈ ಮಣ್ಣಿನಲ್ಲಿ ತೋಟಗಾರಿಕಾ ಬೆಳೆಗಳಾದಂತಹ ಕಾಫಿ, ಟೀಗಳನ್ನು ಕೂಡ ಬೆಳೆಯಬಹುದಾಗಿದೆ. ಇದು ಭಾರತದಲ್ಲಿ ಹಿಮಾಲಯ ಪ್ರದೇಶ ಮತ್ತು ಈಶಾನ್ಯ ಭಾರತದಲ್ಲಿ ಕಂಡುಬರುತ್ತದೆ. ಲ್ಯಾಟ್ರೈಟ್ ಮಣ್ಣು. ಇದು ಹೆಚ್ಚಿನ ಪ್ರಮಾಣದ ಜೈವಿಕಾಂಶಗಳನ್ನು ಒಳಗೊಂಡಿದ್ದು ತೋಟಗಾರಿಕಾ ಬೆಳೆಗಳಾದಂತಹ ಕಾಫಿ, ಟೀ ಮತ್ತು ತೆಂಗು ಬೆಳೆಗೆ ಹೆಚ್ಚು ಸೂಕ್ತವಾಗಿದೆ. ಇದು ಎಲ್ಲಿ ಹೆಚ್ಚು ಮಳೆಯಾಗುತ್ತೆ ಅಂಥ ಕಡೆ ಕಂಡುಬರುತ್ತದೆ. ಇದು ಭಾರತದಲ್ಲಿ ಕರ್ನಾಟಕವನ್ನು ಒಳಗೊಂಡಂತಹ ಪಶ್ಚಿಮಘಟ್ಟ, ತಮಿಳುನಾಡು, ಆಂಧ್ರಪ್ರದೇಶ, ಒರಿಸ್ಸಾ ಮತ್ತು ಅಸ್ಸಾಂಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಹಾಯ್, ನಾನು ನಿಮಗೆ ಭಾರತದ ಮಣ್ಣುಗಳ ವಿಧಗಳ ಬಗ್ಗೆ ಪರಿಚಯ ಮಾಡಿಕೊಡಲಿದ್ದೇನೆ. ಮಣ್ಣು ಪ್ರಮುಖ ನೈಸರ್ಗಿಕ ಸಂಪನ್ಮೂಲವಾಗಿದೆ. ಭಾರತದಲ್ಲಿ ಈ ಕೆಳಗಿನ ಅಂಶಗಳನ್ನಾಧರಿಸಿ ವಿವಿಧ ಪ್ರಕಾರದ ಮಣ್ಣುಗಳನ್ನು ಕಾಣಬಹುದು. ಮಣ್ಣಿನ ಉತ್ಪತ್ತಿಯ ಮೂಲ ಶಿಲೆಗಳು, ಮೇಲ್ಮೈ ಲಕ್ಷಣಗಳು, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಈ ಅಂಶಗಳನ್ನು ಆಧರಿಸಿ ಭಾರತದಲ್ಲಿ 6 ವಿಧದ ಮಣ್ಣುಗಳನ್ನು ಕಾಣಬಹುದು. ಅವುಗಳೆಂದರೆ ಮೆಕ್ಕಲು ಮಣ್ಣು,
ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು, ಪರ್ವತ ಮಣ್ಣು. ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು ಪರ್ವತಗಳ ಮೇಲ್ಭಾಗದಿಂದ ನದಿಗಳು ಹರಿದು ಬರುವಾಗ ಹೊತ್ತು ತಂದ ಸಂಚಯನದಿಂದ ರಚನೆಯಾಗಿದೆ. ಈ ಮಣ್ಣು ತುಂಬಾ ಫಲವತ್ತಾಗಿದ್ದು ಗೋಧಿ, ಭತ್ತ, ಕಬ್ಬು, ಹತ್ತಿ, ಸೆಣಬು ಬೆಳೆಗಳನ್ನು ಬೆಳೆಯಬಹುದು. ಈ ಮಣ್ಣು ಭಾರತದಲ್ಲಿ ಹೆಚ್ಚು ಭಾಗದಲ್ಲಿ ಕಂಡುಬರುತ್ತದೆ. 7.7 ದಶಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಈ ಮಣ್ಣು ಹರಡಿದೆ. ಮೆಕ್ಕಲು ಮಣ್ಣು ಭಾರತದಲ್ಲಿ ಮುಖ್ಯವಾಗಿ ಉತ್ತರ ಪ್ರದೇಶ, ಪಂಜಾಬ್, ಬಿಹಾರ, ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಕಂಡುಬರುತ್ತದೆ. ಕಪ್ಪು ಮಣ್ಣು. ಕಪ್ಪು ಮಣ್ಣು ಜ್ವಾಲಾಮುಖಿ ಜನಿತ ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದ ರಚನೆಯಾಗಿದೆ. ಈ ಮಣ್ಣನ್ನು ರೀಗರ್ ಮಣ್ಣು ಎಂತಲೂ ಕರೆಯುವರು. ಈ ಮಣ್ಣಿನಲ್ಲಿ ಜೇಡಿ ಕಣಗಳು ಹೆಚ್ಚಾಗಿದ್ದು ತುಂಬಾ ಫಲವತ್ತಾಗಿದೆ. ಈ ಮಣ್ಣಿನಲ್ಲಿ ಹತ್ತಿ, ಕಬ್ಬು, ಜೋಳ ಮುಂತಾದ ಬೆಳೆಗಳನ್ನು ಬೆಳೆಯಬಹುದು. ಭಾರತದಲ್ಲಿ ಈ ಮಣ್ಣು 5.46 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡುಬರುತ್ತದೆ. ಕಪ್ಪು ಮಣ್ಣು ಭಾರತದಲ್ಲಿ ಮುಖ್ಯವಾಗಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕರ್ನಾಟಕದ ಉತ್ತರ ಭಾಗ, ತಮಿಳುನಾಡು ರಾಜ್ಯಗಳಲ್ಲಿ ಕಾಣಬಹುದು. ಕೆಂಪು ಮಣ್ಣು. ಕೆಂಪು ಮಣ್ಣು ಗ್ರಾನೈಟ್, ನೀಸ್ ಮತ್ತು ಸ್ಫಟಿಕ ಶಿಲೆಗಳ ಶಿಥಿಲೀಕರಣದಿಂದ ರಚನೆಯಾಗಿದೆ. ಈ ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಹೆಚ್ಚಾಗಿರುವುದರಿಂದ ಕೆಂಪು ಬಣ್ಣವನ್ನು ಹೊಂದಿದೆ. ಈ ಮಣ್ಣಿನಲ್ಲಿ ಜೇಡಿ ಪ್ರಮಾಣ ಕಡಿಮೆ ಇದ್ದು ರಾಗಿ, ಶೇಂಗಾ, ತಂಬಾಕು ಹಾಗೂ ನೀರಾವರಿ ಸೌಲಭ್ಯದಿಂದ ಭತ್ತ, ಕಬ್ಬು ಮುಂತಾದ ಬೆಳೆಗಳನ್ನು ಬೆಳೆಯಬಹುದು. ಭಾರತದಲ್ಲಿ ಈ ಮಣ್ಣು 5.2 ಲಕ್ಷ ಚದರ ಕಿಲೋಮೀಟರ್ ಕ್ಷೇತ್ರದಲ್ಲಿ ಹರಡಿದೆ. ಕೆಂಪು ಮಣ್ಣು ಭಾರತದಲ್ಲಿ ಮುಖ್ಯವಾಗಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕರ್ನಾಟಕ, ಒಡಿಶಾ ರಾಜ್ಯಗಳಲ್ಲಿ ಕಂಡುಬರುತ್ತದೆ. ಜಂಬಿಟ್ಟಿಗೆ ಮಣ್ಣು. ಜಂಬಿಟ್ಟಿಗೆ ಮಣ್ಣು ಸಾಮಾನ್ಯವಾಗಿ ಹೆಚ್ಚು ಮಳೆಯಾಗುವ ಪ್ರದೇಶದಲ್ಲಿ ನಿರ್ಮಿತಗೊಂಡಿದೆ. ಈ ಮಣ್ಣಿನಲ್ಲಿ ಫಲವತ್ತತೆ ತುಂಬಾ ಕಡಿಮೆ ಇದ್ದು ತೋಟಗಾರಿಕಾ ಬೆಳೆಗಳಾದ ಚಹಾ, ಕಾಫಿ, ರಬ್ಬರ್ ಬೆಳೆಗಳನ್ನು ಬೆಳೆಯಬಹುದು. ಈ ಮಣ್ಣು ಭಾರತದಲ್ಲಿ 2.48 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹಂಚಿಕೆಯಾಗಿದೆ. ಜಂಬಿಟ್ಟಿಗೆ ಮಣ್ಣು ಭಾರತದಲ್ಲಿ ಮುಖ್ಯವಾಗಿ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಛೋಟಾ ನಾಗ್ಪುರ ಪ್ರಸ್ಥಭೂಮಿ, ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳಲ್ಲಿ ಕಾಣಬಹುದು. ಮರುಭೂಮಿ ಮಣ್ಣು. ಈ ಮಣ್ಣು ಮುಖ್ಯವಾಗಿ ಭಾರತದ ಥಾರ್ ಮರುಭೂಮಿ ಪ್ರದೇಶದಲ್ಲಿ ಕಂಡುಬರುತ್ತದೆ. ಈ ಮಣ್ಣು ದಪ್ಪ ಕಣಗಳಿಂದ ಕೂಡಿದ್ದು ನೀರು ಬೇಗ ಬಸಿದು ಹೋಗುತ್ತದೆ. ಇದರಲ್ಲಿ ಲವಣ ಹೆಚ್ಚಾಗಿದ್ದು ತೇವಾಂಶ ಮತ್ತು ಫಲವತ್ತತೆ ಕಡಿಮೆ. ಈ ಮಣ್ಣು ಭಾರತದಲ್ಲಿ 1.42 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ಮರುಭೂಮಿ ಮಣ್ಣು ರಾಜಸ್ಥಾನದ ಥಾರ್ ಮರುಭೂಮಿ ಹಾಗೂ ಅದಕ್ಕೆ ಹೊಂದಿಕೊಂಡಂತಹ ಗುಜರಾತ್, ಪಂಜಾಬ್, ಹರಿಯಾಣದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ. ಪರ್ವತ ಮಣ್ಣು. ಪರ್ವತ ಮಣ್ಣು ಅರಣ್ಯಗಳಿಂದ ಆವೃತವಾದ ಪರ್ವತ ಮತ್ತು ಬೆಟ್ಟಗಳ ಇಳಿಜಾರುಗಳಲ್ಲಿ ಕಂಡುಬರುತ್ತದೆ. ಈ ಮಣ್ಣಿನಲ್ಲಿ ಕೊಳೆತ ಜೈವಿಕ ಅಂಶ ಹೆಚ್ಚಾಗಿದ್ದು ತುಂಬಾ ಫಲವತ್ತಾಗಿದೆ. ನೆಡುತೋಟ ಬೆಳೆಗಳಾದ ಚಹಾ, ಕಾಫಿ ಮತ್ತು ಹಣ್ಣುಗಳ ಬೆಳೆಗೆ ತುಂಬಾ ಸೂಕ್ತವಾಗಿದೆ. ಪರ್ವತ ಮಣ್ಣು ಭಾರತದಲ್ಲಿ 2.85 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹಂಚಿಕೆಯಾಗಿದೆ. ಭಾರತದಲ್ಲಿ ಪರ್ವತ ಮಣ್ಣು ಜಮ್ಮು ಕಾಶ್ಮೀರ, ಹಿಮಾಲಯದ ಪಾದಬೆಟ್ಟಗಳು, ಪಶ್ಚಿಮ ಘಟ್ಟಗಳಲ್ಲಿ ಮುಖ್ಯವಾಗಿ ಕಾಣಬಹುದು. ಭಾರತದ ಮಣ್ಣುಗಳ ಹಂಚಿಕೆಯ ನಕಾಶೆ ನೀಡಲಾಗಿದೆ, ಗಮನಿಸಿ. ಹಾಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನಿಮಗೆ ಸ್ಟೆಲೇರಿಯಂ ಅನ್ನೋ ಒಂದು ಎಜುಕೇಷನ್ ಟೂಲ್ ಬಗ್ಗೆ ಪರಿಚಯ ಮಾಡಿಕೊಡಲಿದ್ದೇನೆ. ಸ್ಟೆಲೇರಿಯಂ ಟೂಲನ್ನು ಓಪನ್ ಮಾಡಿದಾಗ ಈ ಥರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಾವು ಲೊಕೇಶನ್ ವಿಂಡೋಗೆ ಹೋಗಿ, ಅದು ಮೊದಲು ಪ್ಯಾರಿಸ್ ಸೆಟ್ಟಿಂಗ್ ಆಗಿರುತ್ತೆ, ನಾವು ನಮ್ಮ ಭಾರತ ಇಲ್ಲಿದೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಈ ಥರ ಒಂದು ಓಪನ್ ಆಗುತ್ತೆ. ಇದರ ಸಹಾಯದಿಂದ ಮಕ್ಕಳಿಗೆ ದಿಕ್ಕುಗಳ ಒಂದು ಪರಿಚಯವನ್ನು ಪಶ್ಚಿಮ, ಉತ್ತರ,
ಪೂರ್ವ ದಕ್ಷಿಣ ಈ ಥರ ದಿಕ್ಕುಗಳ ಒಂದು ಪರಿಚಯ ಮಾಡಿಕೊಡ್ಬೋದು. ಹಾಗೆ ಇಲ್ಲಿ ಅನೇಕ ಆಪ್ಷನ್ಗಳುಂಟು. ಇಲ್ಲಿ ಹೋಗಿ ಚಂದ್ರಗ್ರಹಣ ಸೂರ್ಯಗ್ರಹಣದ ನಿಖರವಾದಂಥ ಮುಂದೆ ಆಗ್ಬೋದಂತ ಮತ್ತು ಹಿಂದೆ ಆಗಿರ್ತಕ್ಕಂಥ ದಿನಾಂಕ ಮತ್ತು ಸಮಯವನ್ನು ಟೈಪ್ ಮಾಡಿದ್ರೆ ಚಂದ್ರಗ್ರಹಣ ಹೇಗಾಗುತ್ತೆ ಅದ್ರ ಬಗ್ಗೆ ನಾವು ಪರಿಚಯವನ್ನು ಕೂಡ ಮಾಡ್ಕೋಬೋದು. ಹಾಗೆ ಇಲ್ಲಿ ಬಂದು ಲ್ಯಾಂಡ್ಸ್ಕೇಪ್ ಹೋದರೆ ಇಲ್ಲಿ ಓಸಿಯನ್ ಮೇಲಿಂದ ಚಂದ್ರನ ಮೇಲಿಂದ ಮಂಗಳದ ಮೇಲಿಂದ ಹೇಗಿರುತ್ತೆ ಮೇಲ್ಮೈ ಅದನ್ನು ಕೂಡ ಕಾಣ್ಬೋದು. ಉದಾಹರಣೆ ಮೂನ್ ಕ್ಲಿಕ್ ಮಾಡಿದ್ರೆ ಈ ಥರ ಮೂನ್ ಮೇಲೆ ಹೇಗಿದೆ ಆ ಮೇಲ್ಮೈ ಭೂಮಿಯ ಮೇ ಅಥವಾ ಚಂದ್ರನ ಮೇಲ್ಮೈ ಅದರ ಪರಿಚಯ ಆಗುತ್ತೆ. ಹಾಗೆ ಮತ್ತೆ ಭೂಮಿಗೆ ಬಂದು ಇಲ್ಲಿ ಸರ್ಚ್ಗೆ ಹೋಗಿ ಸರ್ಚಲ್ಲಿ ನಾವು ಯಾವುದೇ ಒಂದು ಗ್ರಹ ನೋಡಬೇಕು ಅಂದರೆ ಉದಾಹರಣೆ ಸ್ಯಾಟರ್ನ್ ಥರ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಆ ಸ್ಯಾಟರ್ನ್ ಗ್ರಹ ಎಲ್ಲಿದೆ ಇದು ಬೆಳಗಿನ ಅವಧಿ ಆಗಿರುತ್ತೆ. ನಾವು ಇಲ್ಲಿ ನೈಟ್ ಮೋಡ್ಗೆ ಹಾಕೋಬೋದು ನೈಟ್ ಈ ಥರ ಕಾಣುತ್ತೆ. ಸೊ ಈ ರೀತಿ ಅನೇಕ ಗ್ರಹಗಳ ಪರಿಚಯವನ್ನು ಮಾಡ್ಕೋಬೋದು ಮತ್ತು ಚಂದ್ರ ಈ ರೀತಿ ಅನೇಕ ಆಪ್ಷನ್ಗಳಿದೆ ಇಲ್ಲಿ. ಅವು ಚಂದ್ರ ಅದೆಲ್ಲ ಬಂದು ಪರಿಚಯವನ್ನು ಕೂಡ ನಾವು ಮಾಡ್ಕೋಬೋದು. ಹಾಗೆ ಸರ್ಚಿಗೆ ಬಂದು ಮತ್ತೆ ಅರ್ತ್ ಅರ್ತ್ ಇರುತ್ತೆ. ಹಾಗೆ ಬಂದು ಇಲ್ಲಿ ಅಕ್ಷಾಂಶಿಕ ರೇಖಾಂಶಿಕ ಸ್ಥಾನವನ್ನು ಸಹ ಮಕ್ಕಳಿಗೆ ನಾವು ಪರಿಚಯವನ್ನು ಮಾಡಿಕೊಡ್ಬೋದು. ಹಾಗೆ ಇಲ್ಲಿ ರಾಶಿಗಳ ಬಗ್ಗೆ ಚಿತ್ರ ಸಮೇತ ಬರುತ್ತೆ ಅದ್ರ ಬಗ್ಗೆ ಪರಿಚಯ ಮಾಡಿಕೊಡ್ಬೋದು. ಈ ರೀತಿ ಹಗಲಿನ ವೇಳೆ ಮತ್ತು ಆ ಎಲ್ಲ ಅನೇಕ ಆಪ್ಷನ್ಗಳಿದ್ದು ಭೂಗೋಳಶಾಸ್ತ್ರ ಕಲಿಕೆಯನ್ನು ಶ್ರೀಮಂತಗೊಳಿಸಲು ಈ ಒಂದು ಸ್ಟೆಲ್ಲೇರಿಯಂ ಆ ಒಂದು ಟೂಲ್ ತುಂಬ ಉಪಯುಕ್ತವಾಗಿದೆ. ಇದನ್ನು ಬಳಸಿಕೊಂಡು ಮಕ್ಕಳಲ್ಲಿ ಕಲಿಕೆಯನ್ನು ಹೆಚ್ಚಾಗಿ ಉತ್ತಮಪಡಿಸಬಹುದು.